ಹಾಯ್ ಫ್ರೆಂಡ್ಸ್, ಕೋಕೋನಟ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆಯನ್ನ ನಮ್ಮ ಜೀವನದಲ್ಲಿ ಯಾವಾಗಲಾದರೂ ಒಮ್ಮೆನಾದರೂ ಬಳಸಿರ್ತೀವಿ. ತುಂಬಾ ಜನ ಕೂದಲುಗಳಿಗೆ ಉಪಯೋಗಿಸುತ್ತಾರೆ, ಹಾಗೆ ಕೆಲವು ಕಡೆ ಅಡುಗೆ ಮಾಡಲು ಸಹ ಬಳಸಲಾಗುತ್ತೆ. ಕೋಕೋನಟ್ ಆಯಿಲ್ ನಲ್ಲಿರುವ ಮೆಡಿಸಿನಲ್ ಮತ್ತು ಹೀಲಿಂಗ್ ಪ್ರಾಪರ್ಟಿ ಬಗ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತು. ಅದಕ್ಕೋಸ್ಕರ ಕೋಕೋನಟ್ ಆಯಿಲ್ ಗೆ ಮಾರ್ಕೆಟ್ ನಲ್ಲಿ ತುಂಬಾ ಬೇಡಿಕೆ ಇದೆ. ಆದರೆ ನೀವು ಯಾವತ್ತಾದರೂ ಯೋಚನೆ ಮಾಡಿದಿರಾ, ಇಷ್ಟಕ್ಕೂ ಈ ಕೋಕೋನಟ್ ಆಯಿಲ್ ಫ್ಯಾಕ್ಟರಿ ನಲ್ಲಿ ಯಾವ ರೀತಿ ತಯಾರಿಸಲಾಗುತ್ತೆ, ಇಷ್ಟಕ್ಕೂ ಇದನ್ನ ಕೋಕೋನಟ್ ವಾಟರ್ ನಿಂದ ತಯಾರಿಸ್ತಾರಾ ಇಲ್ಲ ಇದನ್ನ ಕೊಬ್ಬರಿಯಿಂದ ತಯಾರಿಸ್ತಾರಾ, ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಕೋಕೋನಟ್ ಆಯಿಲ್ ತಯಾರಿಸುವುದು ತುಂಬಾ ಸುಲಭ, ಆದರೆ ತುಂಬಾ ದೊಡ್ಡ ಚಾಲೆಂಜ್ ಏನಂದ್ರೆ ತೆಂಗಿನ ಕಾಯಿಗಳನ್ನು ಕಟಾವು ಮಾಡೋದು. ಏಕೆಂದರೆ ತೆಂಗಿನಕಾಯಿ ಮರ ತುಂಬಾ ದೊಡ್ಡದಾಗಿರುತ್ತೆ, ಇವುಗಳನ್ನು ಕೇವಲ ನುರಿತ ಕೆಲಸಗಾರರು ಮಾತ್ರ ಅರಿಯಬಲ್ಲರು. ಚಾಲೆಂಜಿಂಗ್ ಏನಂದ್ರೆ ಇವುಗಳು ಮಳೆ ಗಾಳಿಯಿಂದ ಮರಗಳು ಬಾಗುವುದು ಇಲ್ಲ ಮರವನ್ನ ಹತ್ತೋದಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ಆದರೆ ಒಂದು ಸಲ ಮರದಿಂದ ಕಾಯಿಗಳನ್ನು ಕಟಾವು ಮಾಡಿದ ನಂತರ ಇವುಗಳನ್ನು ಒಂದು ಕಡೆ ಶೇಖರಿಸಲಾಗುತ್ತೆ. ಭಾರತದಲ್ಲಿ ಅಧಿಕವಾಗಿ ಈ ತೆಂಗಿನಕಾಯಿ ಮರಗಳನ್ನ ಕರ್ನಾಟಕ, ಅಸ್ಸಾಂ, ಕೇರಳ ರಾಜ್ಯಗಳಲ್ಲಿ ಅಧಿಕವಾಗಿ ಬೆಳೆಯಲಾಗುತ್ತೆ. ತೆಂಗಿನಕಾಯಿ ಮರಗಳಿಂದ ಕಟಾವು ಮಾಡಿದ ನಂತರ ಇವುಗಳನ್ನ ಒಂದು ಕಡೆ ಶೇಖರಿಸಲಾಗುತ್ತೆ. ನಂತರ ಇವುಗಳನ್ನ ಫ್ಯಾಕ್ಟರಿಗೆ ತರಲಾಗುತ್ತೆ. ಫ್ಯಾಕ್ಟರಿನಲ್ಲಿ ಇವುಗಳನ್ನ 8 ರಿಂದ 9 ದಿನಗಳವರೆಗೆ ಯುವಿ ಸ್ಟೋರ್ ಮಾಡಿ ಇಡಲಾಗುತ್ತೆ. ಈ ರೀತಿ ಸ್ಟೋರ್ ಮಾಡುವುದರಿಂದ ತೆಂಗಿನಕಾಯಿ ಚೆನ್ನಾಗಿ ಒಣಗುತ್ತವೆ. ಒಣಗಿದ ನಂತರ ಈ ಕೋಕೋನಟ್ ಬ್ರೌನ್ ಕಲರ್ ಗೆ ಬರ್ತವೆ. ನಂತರ ಕೆಲಸಗಾರರು ಅವರ ಕೈಗಳಿಂದ ಇದರ ಮೇಲಿರುವ ನಾರನ್ನು ತೆಗೆಯಲಾಗುತ್ತೆ. ಕೋಕೋನಟ್ ಆಯಿಲ್ ತಯಾರಿಸುವ ಕ್ರಮದಲ್ಲಿ ಬರುವ ಯಾವುದೇ ತ್ಯಾಜ್ಯ ವೇಸ್ಟ್ ಆಗುವುದಿಲ್ಲ. ಈ ತೆಂಗಿನಕಾಯಿ ನಾರನ್ನ ಅಗ್ಗ ತಯಾರಿಸಲು ಅಥವಾ ಹೊಲಗಳಲ್ಲಿ ಆರ್ಗಾನಿಕ್ ಫರ್ಟಿಲೈಸರ್ ರೂಪದಲ್ಲಿ ಬಳಸಲಾಗುತ್ತೆ. ಕೋಕೋನಟ್ ನಿಂದ ಈ ನಾರನ್ನ ತೆಗೆದ ನಂತರ ಇದರ ಮೇಲೆ ಒಂದು ದಪ್ಪದಾದ ಶೆಲ್ ಇರುತ್ತೆ, ಅಂದ್ರೆ ಕವಚವಿರುತ್ತೆ. ಇದಕ್ಕೋಸ್ಕರ ಇದನ್ನ ಡಿಶೆಲ್ಲಿಂಗ್ಗೋಸ್ಕರ ಮುಂದಕ್ಕೆ ಕಳುಹಿಸಲಾಗುತ್ತೆ. ಡಿಶೆಲ್ಲಿಂಗ್ ಪ್ರೊಸೆಸ್ ನಲ್ಲಿ ಇವುಗಳನ್ನ ಕೆಲವು ಕಡೆ ಕೆಲಸಗಾರರೇ ಅವರ ಕೈಗಳಿಂದಲೇ ಇದರ ಶೆಲ್ ನ ತೆಗಿತಾರೆ. ಆದರೆ ಕೆಲವು ಮಾಡರ್ನ್ ಫ್ಯಾಕ್ಟರೀಸ್ ನಲ್ಲಿ ಈ ಡಿಶೆಲ್ಲಿಂಗ್ ಮಷೀನ್ ಮೂಲಕ ಇದನ್ನ ತೆಗೆಯಲಾಗುತ್ತೆ. ಈ ತೆಂಗಿನಕಾಯಿ ಚಿಪ್ ಅನ್ನು ಸಹ ದೊಡ್ಡ ದೊಡ್ಡ ಪವರ್ ಪ್ಲಾಂಟ್ಸ್ ನಲ್ಲಿ ಫ್ಯೂಯಲ್ ರೀತಿ ಬಳಸಲಾಗುತ್ತೆ. ಇದರ ಮೇಲಿರುವ ಶೆಲ್ ನ ತೆಗೆದ ನಂತರ ಇಲ್ಲಿಂದ ನಿಜವಾದ ಕೆಲಸ ಶುರುವಾಗುತ್ತೆ. ನಂತರ ಒಂದು ಟೂಲ್ ಸಹಾಯದಿಂದ ಇದರ ಒಳಗಿರುವ ನೀರನ್ನ ತೆಗೆಯಲಾಗುತ್ತೆ. ಈ ನೀರನ್ನ ಬೇರೆ ಕೆಲಸಕ್ಕೆ ಉಪಯೋಗಿಸಲಾಗುತ್ತೆ, ಅದನ್ನ ನಂತರ ನೋಡೋಣ. ಈ ಪ್ರೊಸೆಸ್ ನಲ್ಲಿ ಮುಂದೆ ಹೋದ್ರೆ ಈ ಕೊಬ್ಬರಿ ಮೇಲಿರುವ ಬ್ರೌನ್ ಲೇಯರ್ ನ ತೆಗೆಯಲಾಗುತ್ತೆ, ಮತ್ತು ಈ ಕೆಲಸವನ್ನ ಸಹ ವರ್ಕರ್ಸೇ ಅವರ ಕೈಗಳಿಂದಲೇ ಮಾಡ್ತಾರೆ. ಇದರ ಮೇಲಿರುವ ಲೇಯರ್ ನ ತೆಗೆದ ನಂತರ 3 ಬಾರಿ ಈ ವೈಟ್ ಕೊಬ್ಬರಿಯನ್ನ ನೀರಿನಿಂದ ಸ್ವಚ್ಛಗೊಳಿಸ್ತಾರೆ. ಇಲ್ಲಿ ಒಬ್ಬ ಕ್ವಾಲಿಟಿ ಕಂಟ್ರೋಲರ್ ಇವುಗಳನ್ನ ಇನ್ಸ್ಪೆಕ್ಷನ್ ಮಾಡ್ತಾರೆ. ಹಾಳಾಗಿರುವ ಅಥವಾ ಕೆಟ್ಟೋಗಿರುವ ಕೋಕೋನಟ್ ನ ಬೇರ್ಪಡಿಸಲಾಗುತ್ತೆ. ಎಲ್ಲಾ ಕೋಕೋನಟ್ ನ ಇನ್ಸ್ಪೆಕ್ಷನ್ ಮಾಡಿದ ನಂತರ ಇವುಗಳನ್ನ ಕಟ್ಟಿಂಗ್ ಮಷೀನ್ ಹತ್ತಿರ ಕಳುಹಿಸಲಾಗುತ್ತೆ. ಕಟ್ಟಿಂಗ್ ಮಷೀನ್ ಈ ಕೋಕೋನಟ್ ನ ತುಂಬಾ ಚಿಕ್ಕ ಚಿಕ್ಕ ಪೀಸಸ್ ರೀತಿ ಕಟ್ ಮಾಡುತ್ತೆ. ಈ ಪೀಸಸ್ ಎಷ್ಟು ಸಣ್ಣದಾಗಿರುತ್ತೆ ಅಂದ್ರೆ ಇದು ನೋಡುವುದಕ್ಕೆ ಕೋಕೋನಟ್ ಪೌಡರ್ ರೀತಿ ಕಾಣಿಸುತ್ತೆ. ಈ ಕೋಕೋನಟ್ ಪೌಡರ್ ನಲ್ಲಿ ತುಂಬಾ ಮಾಯಿಶ್ಚರ್ ಇರುತ್ತೆ. ಇದನ್ನ ಬೇರೆ ಮಾಡಲು ಇದನ್ನ ಒಂದು ಡ್ರೈಯರ್ ನಲ್ಲಿ ಹಾಕಲಾಗುತ್ತೆ. ಇದು ಆಲ್ಮೋಸ್ಟ್ ಎಲ್ಲ ಮಾಯಿಶ್ಚರ್ ನ ಎವಾಪರೇಟ್ ಮಾಡಿಬಿಡುತ್ತೆ. ನಂತರ ನಿಮಗೆ ಶುದ್ಧವಾದ ಕೋಕೋನಟ್ ಪೌಡರ್ ಸಿಗುತ್ತೆ. ಇದರ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಇದೇ ಮಾಯಿಶ್ಚರೈಸ್ಡ್ ಪೌಡರ್ ನಿಂದಲೇ ಕೋಕೋನಟ್ ಆಯಿಲ್ ತಯಾರಿಸ್ತಾರೆ. ಈ ಪೌಡರ್ ನ ಒಂದು ಎಕ್ಸ್ಟ್ರಾಕ್ಟರ್ ಮಷೀನ್ ಅಲ್ಲಿ ಹಾಕಲಾಗುತ್ತೆ. ಈ ಎಕ್ಸ್ಟ್ರಾಕ್ಟರ್ ಮೂಲಕ ಕ್ವೀಸ್ ಆಗಿ ಒಂದು ಕಡೆಯಿಂದ ಕೋಕೋನಟ್ ಕ್ರೀಮ್ ಹೊರಬರುತ್ತೆ, ಇನ್ನೊಂದು ಕಡೆ ಪೂರ್ತಿಯಾಗಿ ವೇಸ್ಟ್ ಪೌಡರ್ ಹೊರಬರುತ್ತೆ. ಈ ಕೋಕೋನಟ್ ಪೌಡರ್ ನ ಕೋಕೋನಟ್ ವಾಟರ್ ನಲ್ಲಿ ಮಿಕ್ಸ್ ಮಾಡಿ ಹಸುಗಳಿಗೆ ಹಾಕಲಾಗುತ್ತೆ. ಕೋಕೋನಟ್ ನಿಂದ ಬಂದ ಕ್ರೀಮ್ ನ ಆಯಿಲ್ ನ ತಯಾರಿಸಲು ಫರ್ಮೆಂಟೇಷನ್ ಪ್ರೊಸೆಸ್ ಹತ್ತಿರ ತರಲಾಗುತ್ತೆ. ಫರ್ಮೆಂಟೇಷನ್ ಪ್ರೊಸೆಸ್ ನಲ್ಲಿ ಈ ಲಿಕ್ವಿಡ್ ನ ಆಕ್ಸಿಜನ್ ನಿಂದ ಎಕ್ಸ್ಪೋಸ್ ಮಾಡಲು ಇದನ್ನ ದೊಡ್ಡ ದೊಡ್ಡ ಫರ್ಮೆಂಟೇಷನ್ ಟ್ಯಾಂಕ್ ನಲ್ಲಿ ಅಳತೆ ಮಾಡಿ ಈ ಕ್ರೀಮ್ ನ 24 ರಿಂದ 48 ಗಂಟೆಗಳ ಕಾಲ ಇಡ್ತಾರೆ. 2 ದಿನದ ನಂತರ ಇದನ್ನ ಓಪನ್ ಮಾಡಿ ನೋಡಿದ್ರೆ ಈ ಕ್ರೀಮ್ ನ ಬಣ್ಣ ಸಂಪೂರ್ಣವಾಗಿ ಬದಲಾಗಿರುತ್ತೆ. ಇದರ ಮೇಲಿರುವ ಲೇಯರ್ ಪೂರ್ತಿ ಪ್ರೋಟೀನ್ ನಿಂದ ಕೂಡಿರುತ್ತೆ, ಅದರ ಕೆಳಗಿರುವ ಲೇಯರ್ ಪೂರ್ತಿ ನೀರಿನಿಂದ ಕೂಡಿರುತ್ತೆ. ಪ್ರೋಟೀನ್ ಮತ್ತು ನೀರಿನ ಮಧ್ಯೆ ಪೂರ್ತಿ ಆಯಿಲ್ ಇರುತ್ತೆ. ನಂತರ ಇದನ್ನ ಡಬಲ್ ಫಿಲ್ಟ್ರೇಷನ್ ಮಷೀನ್ ನಿಂದ ಫಿಲ್ಟರ್ ಮಾಡಲಾಗುತ್ತೆ. ಕೊನೆಗೆ ಕೋಕೋನಟ್ ಆಯಿಲ್ ತಯಾರಾಗಿ ಹೊರಬರುತ್ತೆ. ಇದರ ಮೇಲಿರುವ ಪ್ರೋಟೀನ್ ಕೂಡ ದನ ಕರುಗಳಿಗೆ ಆಹಾರವಾಗಿ ಕೊಡಲಾಗುತ್ತೆ. ಕೋಕೋನಟ್ ಆಯಿಲ್ ತಯಾರಾದ ನಂತರ ಇದನ್ನ ಕ್ವಾಲಿಟಿ ಇನ್ಸ್ಪೆಕ್ಷನ್ ಗೋಸ್ಕರ ಟೆಸ್ಟಿಂಗ್ ಟೀಮ್ ಹತ್ತಿರ ಕಳುಹಿಸಲಾಗುತ್ತೆ. ಆಯಿಲ್ ನ ಟೆಸ್ಟ್ ಮಾಡುವುದಕ್ಕೆ ಕೋಕೋನಟ್ ಆಯಿಲ್ ಸ್ಯಾಂಪಲ್ ನ ಒಂದು ಪ್ಯಾಶ್ಚರೈಸ್ಡ್ ಚೇಂಬರ್ ಒಳಗೆ ಹಾಕಲಾಗುತ್ತೆ. ಇದರಲ್ಲಿ ಇನ್ನೂ 2 ಕೆಮಿಕಲ್ಸ್ ನ ಆಡ್ ಮಾಡಲಾಗುತ್ತೆ. ಈ ಕೆಮಿಕಲ್ಸ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂದ್ರೆ, ಒಂದು ವೇಳೆ ಆಯಿಲ್ ನಲ್ಲಿ ವಾಟರ್ ಕಂಟೆಂಟ್ ಇದ್ರೆ ಆ ನೀರನ್ನ ಅವು ಹೈಡ್ರೋಜನ್ ಗ್ಯಾಸ್ ಆಗಿ ಬದಲಾಯಿಸುತ್ತವೆ. ಹೈಡ್ರೋಜನ್ ಗ್ಯಾಸ್ ನ ಪ್ರಮಾಣ ಮತ್ತು ಪ್ರೆಷರ್ ನ ಅಳತೆ ಮಾಡಿ ಆಯಿಲ್ ನಲ್ಲಿ ಎಷ್ಟು ಮಾಯಿಶ್ಚರ್ ಇದೆ ಎಂದು ನೋಡಲಾಗುತ್ತೆ. ನಂತರ ಇದನ್ನ ಪ್ಯಾಕಿಂಗ್ ಗೆ ಕಳುಹಿಸಲಾಗುತ್ತೆ. ನಂತರ ಈ ಕೊಬ್ಬರಿ ಎಣ್ಣೆಯನ್ನ ಬಾಟಲ್ ನಲ್ಲಿ ಫಿಲ್ ಮಾಡಿ ಮಾರ್ಕೆಟ್ ಗೆ ಕಳುಹಿಸಲಾಗುತ್ತೆ.
ಈ ರೀತಿ ನಮ್ಮ ಕೈಗೆ ಕೋಕೋನಟ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆ ಸಿಗುತ್ತೆ. ನಿಮ್ಮಲ್ಲಿ ಎಷ್ಟು ಜನ ಕೊಬ್ಬರಿ ಎಣ್ಣೆಯನ್ನ ತಲೆಗೆ ಬಳಸ್ತೀರಾ ಇಲ್ಲ ಅಡುಗೆ ಮಾಡಲು ಬಳಸ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.